ಬೀನೆಸ್ಟ್ಗೆ ಸ್ವಾಗತ. ಪವರ್ ಸ್ಟಾರ್ ಹುಟ್ಟುಹಬ್ಬದ ದಿನ ಅಪ್ಪು ನಟನೆಯ ಕೊನೆಯ ಕಮರ್ಷಿಯಲ್ ಸಿನಿಮಾ ಜೇಮ್ಸ್ ತೆರೆ ಕಂಡಿತ್ತು. ಇದು ಅಪ್ಪು ಅಭಿಮಾನಿಗಳಿಗೆ ಕೇವಲ ಒಂದು ಸಿನಿಮಾ ಆಗಿರಲಿಲ್ಲ, ಒಂದು ಎಮೋಷನ್ ಆಗಿತ್ತು. ಹಾಗಾಗಿ ಜೇಮ್ಸ್ ಜಾತ್ರೆ ಮಾಡಿ ಸಂತಸಪಟ್ಟಿದ್ರು. ಅಪ್ಪು ಕೊನೆಯ ಸಿನಿಮಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕನ್ನಡಿಗರು ಕೂಡ ಬಹಳ ಪ್ರೀತಿಯಿಂದ ಈ ಸಿನಿಮಾವನ್ನ ನೋಡಿಕೊಂಡು ಬಂದಿದ್ರು. ಇದೀಗ ಅಪ್ಪು ಈ ಚಿತ್ರದ ಮೂಲಕ ಯಾರು ತಮ್ಮ ಹತ್ತಿರಕ್ಕೂ ಬರದಂತ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಅಪ್ಪು ಅಭಿನಯದ ಕೊನೆಯ ಸಿನಿಮಾ ಜೇಮ್ಸ್ ಅತಿ ಕಡಿಮೆ ಅವಧಿಯಲ್ಲಿ 1 ಕೋಟಿಗೂ ಅಧಿಕ ಟಿಕೆಟ್ ಮಾರಾಟ ಮಾಡಿಕೊಂಡ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೇಮ್ಸ್ ರಿಲೀಸ್ ಆಗಿ 50 ದಿನಗಳಲ್ಲಿ ಈ ದಾಖಲೆ ಬರೆದಿದೆ. ಅಂದರೆ ಕರ್ನಾಟಕದಲ್ಲಿ ಜೇಮ್ಸ್ ಸಿನಿಮಾ 50 ದಿನಗಳಲ್ಲಿ ಬರೋಬ್ಬರಿ 1 ಕೋಟಿಗೂ ಅಧಿಕ ಟಿಕೆಟ್ಗಳು ಮಾರಾಟವಾಗಿವೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದು ಮೊತ್ತ ಮೊದಲ ದಾಖಲೆ. ಸಿನಿಮಾ ಪ್ರದರ್ಶಕರ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ KGF ಚಾಪ್ಟರ್ 2 ಸಿನಿಮಾದ 75 ಲಕ್ಷ ಟಿಕೆಟ್ಗಳು ಮಾರಾಟ ಆಗಿವೆ. ಆದರೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಟನೆಯ ಕೊನೆಯ ಚಿತ್ರ ಜೇಮ್ಸ್ ಕರ್ನಾಟಕದಲ್ಲಿ ಬರೋಬ್ಬರಿ 1 ಕೋಟಿಗೂ ಅಧಿಕ ಟಿಕೆಟ್ಗಳನ್ನು ಮಾರಾಟ ಮಾಡಿದೆ. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 1 ಕೋಟಿಗೂ ಹೆಚ್ಚು ಟಿಕೆಟ್ ಅತಿ ವೇಗದಲ್ಲಿ ಮಾರಾಟ ಆದ ಮೊತ್ತ ಮೊದಲ ಸಿನಿಮಾ ಜೇಮ್ಸ್. ಇನ್ನು ಈ ಹಿಂದೆ ಕನ್ನಡದ 2 ಸಿನಿಮಾಗಳ ಟಿಕೆಟ್ 1 ಕೋಟಿಗೂ ಹೆಚ್ಚು ಮಾರಾಟವಾಗಿದ್ವು. ಹೌದು, ಶಿವಣ್ಣ ಅಭಿನಯದ ಜನುಮದ ಜೋಡಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಯಜಮಾನ ಸಿನಿಮಾಗಳ ಟಿಕೆಟ್ 1 ಕೋಟಿಗೂ ಹೆಚ್ಚು ಮಾರಾಟವಾಗಿದ್ವು. ಆದರೆ 1 ಕೋಟಿಗೂ ಹೆಚ್ಚು ಟಿಕೆಟ್ ಸೇಲ್ ಆಗಲು ಈ ಸಿನಿಮಾಗಳು 1 ವರ್ಷಕ್ಕಿಂತ ಹೆಚ್ಚು ಸಮಯ ತಗೊಂಡಿದ್ವು. ಆದರೆ ಅಪ್ಪು ಸಿನಿಮಾ ಕೇವಲ 50 ದಿನಗಳಲ್ಲಿ ಈ ದಾಖಲೆಯನ್ನು ಮುಟ್ಟಿದೆ. ನಿಜಕ್ಕೂ ಇದು ಕನ್ನಡ ಚಿತ್ರರಂಗದಲ್ಲಿ ಅಪರೂಪದ ರೆಕಾರ್ಡ್. ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದ್ ಮರಿಬೇಡಿ. ಮಾಡ್ತಿರಲ್ವಾ?